आत्मीय विद्यार्थिगळेल्लरिगू नमस्कार ಕಳೆದ ಅವಧಿಯಲ್ಲಿ ನಾವು ರೇಖಾತ್ಮಕ ಸಮೀಕರಣ ಇದಕ್ಕೆ ಸಂಬಂಧಿಸಿದಂತ ಕೆಲವೊಂದು ಸಮೀಕರಣಗಳನ್ನು ಬಿಡಿಸಿದ್ದೇವೆ ಅದೇ ರೀತಿಯಾಗಿ ಅನ್ವಯಿಕ ಪ್ರಶ್ನೆಗಳನ್ನು ಕೂಡ ಬಿಡಿಸಿದ್ದೇವೆ ಇಂದಿನ ಅವಧಿಯಲ್ಲಿ ಕೂಡ ಇನ್ನಷ್ಟು ಅನ್ವಯಿಕ ಪ್ರಶ್ನೆಗಳನ್ನು ನೋಡೋಣ ಭಾಗಲಬ್ಧ ಸಂಖ್ಯೆ -7/3 ರಷ್ಟು ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 3/7 ಆಗುತ್ತದೆ ಈ ರೀತಿಯ ಪ್ರಶ್ನೆಯನ್ನು ಬಿಡಿಸಬೇಕಾದರೆ ಮೊದಲು ನೀವು ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಏನನ್ನು ಕೊಟ್ಟಿದ್ದಾರೆ ಯಾವುದನ್ನು ಕಂಡುಹಿಡಿಯಬೇಕು ಎಂಬುದನ್ನು ಮೊದಲಿಗೆ ಅರ್ಥೈಸಿಕೊಳ್ಳಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ಭಾಗಲಬ್ಧ ಸಂಖ್ಯೆ -7/3 ಇದು ಒಂದು ಭಾಗಲಬ್ಧ ಸಂಖ್ಯೆ p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆ ಏನಂತ ಕರೀತಾರೆ ಅದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ -7/3 ಇದರ 2ರಷ್ಟು ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ ನಾವು ಯಾವುದೋ ಒಂದು ಸಂಖ್ಯೆಯನ್ನು ಇದಕ್ಕೆ ಸೇರಿಸಬೇಕು ಸೇರಿಸಿದಾಗ ಅದು ಎಷ್ಟಾಗುತ್ತದೆ 3/7 ಆಗುತ್ತದೆ ಇದು ಈ ಪ್ರಶ್ನೆಯ ಅರ್ಥ ಹಾಗಾದರೆ ನಾವು ಈಗ ಕಂಡುಹಿಡಿಯಬೇಕಾದ ಯಾವುದು ಯಾವ ಸಂಖ್ಯೆಯನ್ನು ಸೇರಿಸಿದರೆ ಹಾಗಾದರೆ ಸೇರಿಸಬೇಕಾದ ಸಂಖ್ಯೆಯನ್ನು ನಾವು ಏನು ತಗೊಳ್ಳಬೇಕು ಸೇರಿಸಬೇಕಾದ ಸಂಖ್ಯೆ ಸಮಯ ಏನಾಗಿರಲಿ ಈಗ x ಆಗಿರಲಿ ಪ್ರಶ್ನೆಯನ್ನು ಸರಿಯಾಗಿ ನೋಡಿಕೊಳ್ಳಿ ಯಾವ ಸಂಖ್ಯೆಯನ್ನು ಸೇರಿಸಿದರೆ ಹಾಗಾದರೆ ಸೇರಿಸಬೇಕಾದ ಸಂಖ್ಯೆ ಏನಾಗಿರಲಿ ಈಗ x ಆಗಿರಲಿ ಈಗ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಭಾಗಲಬ್ಧ ಸಂಖ್ಯೆ -7/3 ನೋಡಿ -7/3 ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ -7/3 2ರಷ್ಟು 2ರಷ್ಟು ಅಂತ ಬಂದಾಗ ಇದಕ್ಕೆ ಏನು ಮಾಡಬೇಕು 2 ರಿಂದ ಗುಣಿಸಬೇಕು ನೋಡಿ 2 ಗುಣಿಸು -7/3 ಭಾಗಲಬ್ಧ ಸಂಖ್ಯೆ -7/3 2ರಷ್ಟು ಸಂಖ್ಯೆಗೆ ಇದು ಒಂದು ಸಂಖ್ಯೆ ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಸೇರಿಸಿದಾಗ ಸೇರಿಸಬೇಕಾದ ಸಂಖ್ಯೆ ಏನು ತಗೊಂಡಿದ್ದೇವೆ ಅದನ್ನು x ಅಂತ ತಗೊಂಡಿದ್ದೇವೆ ಸೋ x ಸೇರಿಸುದು ಅಂತ ಬಂದಾಗ ಪ್ಲಸ್ ಸೋ ಪ್ಲಸ್ x ಸಮ ಸೇರಿಸಿದಾಗ ಎಷ್ಟು ಬರ್ತದೆ 3/7 ನೋಡಿ ಈ ರೀತಿ ಆಗ್ತದೆ ಈಗ ನಾವು ಏನು ಮಾಡಬೇಕು ಇದನ್ನು ಗುಣಿಸಿಕೊಳ್ಳಬೇಕು ಇಲ್ಲಿ ಮೈನಸ್ ಉಂಟು ಮೈನಸ್ ಗುಣಿಸು ಪ್ಲಸ್ ಅಂದ್ರೆ ಮೈನಸ್ 7/2 ಅಂದ್ರೆ 14/3 ಪ್ಲಸ್ x 3/7 ಈಗ ಇದೇನು ಮಾಡಬೇಕು ಈ ಸಮೀಕರಣ ನಾವು ಈಗ ಬಿಡಿಸಬೇಕು ಸಮೀಕರಣವನ್ನು ಬಿಡಿಸುವುದರ ಅರ್ಥ ಏನು x ನ ಬೆಲೆಯನ್ನು ಕಂಡುಹಿಡಿಯಬೇಕು ಇದು ಸಮೀಕರಣದ ಎಡಬದಿ ಇದು ಬಲಬದಿ ಎಡಬದಿಯಲ್ಲಿ ಒಂದು ಸ್ಥಿರ ಸಂಖ್ಯೆ ಉಂಟು ಈ ಸ್ಥಿರ ಸಂಖ್ಯೆಯನ್ನು ಏನು ಮಾಡಬೇಕು ನಾವು ಈಗ ಬಲಬದಿಗೆ ತರಬೇಕು ಅವಾಗ ಏನಾಯ್ತು ಈಗ x ಸಮ 3/7 -14/3 ಬಲಬದಿಗೆ ಬರುವಾಗ ಪ್ಲಸ್ 14/3 ನೋಡಿ ಈ ರೀತಿಯಾಗಿ ಬದಲಾವಣೆ ಆಗ್ತದೆ ಈಗ ನಾವು ಏನು ಮಾಡಬೇಕು ಈಗ ಇದು ಒಂದು ಬಿಂದರಾಶಿ 3/7 ಪ್ಲಸ್ 14/3 ಇದರ ಮಧ್ಯೆ ಈ ಎರಡು ಬಿಂದರಾಶಿಗಳ ಮಧ್ಯೆ ಪ್ಲಸ್ ಚಿಹ್ನೆ ಉಂಟು ಪ್ಲಸ್ ಚಿಹ್ನೆ ಇದರ ಅರ್ಥ ಏನು ಇದನ್ನು ಕೂಡಿಸಬೇಕಂತ ಅರ್ಥ ನೇರವಾಗಿ ಕೂಡಿಸಲಿಕ್ಕೆ ಆಗೋದಿಲ್ಲ ಯಾಕೆ ಛೇದ ಬೇರೆ ಬೇರೆ ಉಂಟು ಇಲ್ಲಿ ಛೇದ 7 ಇಲ್ಲಿ ಛೇದ 3 ಎಲ್ಲಾದರೂ ಛೇದ ಒಂದೇ ರೀತಿ ಇದ್ದಾಗ ಮಾತ್ರ ನಾವು ಏನು ಮಾಡಬಹುದು ಅಂಶವನ್ನು ನೇರವಾಗಿ ಕೂಡಿಸಬಹುದು ಆದರೆ ಛೇದ ಬೇರೆ ಬೇರೆ ಇದ್ದಾಗ ನೇರವಾಗಿ ಕೂಡಿಸಲಿಕ್ಕೆ ಆಗೋದಿಲ್ಲ ನಾವು ಏನು ಮಾಡಬೇಕು ಈಗ ಛೇದವನ್ನು ಸಮಾನಗೊಳಿಸಬೇಕು ಛೇದವನ್ನು ಸಮಾನಗೊಳಿಸುವುದು ಹೇಗೆ 7 ಮತ್ತು 3 ಲಸ ತೆಗಿಬೇಕು ನೋಡಿ 7 ಮತ್ತು 3 ರ ಲಸ ತೆಗಿಬೇಕು ಲಸ ತೆಗೆಯುವುದು ಹೇಗೆ ಅತ್ಯಂತ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ 3 ಒಂದು ಸಲ ಸೋ ನೆಕ್ಸ್ಟ್ 7 1 1 ಸೋ ಇದರ ಅಪವರ್ತನದ ಗುಣಲಬ್ಧ 3/7 ಅಂದ್ರೆ ಎಷ್ಟಾಯ್ತು 21 ಇದು ಲಸ ಆ ಈಗ ನಾವು ಏನು ಮಾಡಬೇಕು ಈಗ ಛೇದವನ್ನು ಸಮಾನಗೊಳಿಸಬೇಕು ನೋಡಿ x ಸಮ ಛೇದ ಎಷ್ಟು ಬಂತು ಈಗ 21 ಹೇಗೆ ಅಂಶವನ್ನು ಹೇಗೆ ಬರೆಯುತ್ತೇವೆ ನೋಡಿ ಮೊದಲನೇ ಪದ 3/7 ಇದಕ್ಕೆ ಲಸದಿಂದ ಗುಣಿಸಿ 7 ಒಂದು ಸಲ 7 ಮೂರು ಸಲ ಹಾಗೇನೇತು 3/3 ಅಂದ್ರೆ 9 ಅಥವಾ ಇನ್ನೊಂದು ರೀತಿ ಮಾಡಬಹುದು 7 ಗುಣಿಸು ಎಷ್ಟು ಸಂಖ್ಯೆಯಿಂದ ಗುಣಿಸಿದಾಗ 21 ಬರುತ್ತದೆ 7 ಮೂರು ಸಲ ಆಗ ಅಂಶಕ್ಕೆ ಕೂಡ 3 ರಿಂದ ಗುಣಿಸಬೇಕು 3/3 ಅಂದ್ರೆ 9 ಅಥವಾ ಈ ರೀತಿ ಮಾಡಬಹುದು ಯಾವುದಕ್ಕೆ ನೇರವಾಗಿ ಲಸದಿಂದ ಗುಣಿಸುವಂತದ್ದು ಸೋ ಹಾಗಾದ್ರೆ ಫಸ್ಟ್ ಪದ ಏನಾಯ್ತು 9 ಪ್ಲಸ್ 14/3 ಇದಕ್ಕೆ ಎಷ್ಟರಿಂದ ಗುಣಿಸಬೇಕು ಈಗ 21 ರಿಂದ ಗುಣಿಸಬೇಕು ಏನಾಯ್ತು 3 ಒಂದು ಸಲ 3 7 ಸಲ ನೆಕ್ಸ್ಟ್ 14 - 7
8 ಆಗ ಎರಡನೇ ಪದ ಎಷ್ಟು ಬಂತು 98 ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ ಅಥವಾ 14 ಭಾಗಿಸು 3 ಕ್ಕೆ ಈಗ 3 ಕ್ಕೆ ಎಷ್ಟರಿಂದ ಗುಣಿಸಿದಾಗ 21 ಬರ್ತದೆ 3 ಕ್ಕೆ 7 ರಿಂದ ಗುಣಿಸಿದಾಗ 21 ಬರ್ತದೆ ಆ 7 ನ ಅಂಶಕ ಕೂಡ ಗುಣಿಸಬೇಕು 14 ಗುಣಿಸು 7 ಅಂದ್ರೆ 98 ಏನೇನ್ ಮಾಡಿ ಇದನ್ನು ಕೂಡಿಸಿ ಸೋ 9 + 98 ಅಂದ್ರೆ 107 ಭಾಗಿಸು 21 ಸೋ ಇದು x 107 ಭಾಗಿಸು 21 ನಾವು ಏನು ಮಾಡ್ತಾ ಇರುವಂತದಲ್ಲಿ ಭಾಗಲಬ್ಧ ಸಂಖ್ಯೆ -7 ಭಾಗಿಸು 3 ರ 2 ರಷ್ಟು ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ ಸೇರಿಸಬೇಕಾದ ಸಂಖ್ಯೆ ನಾವು ಏನು ತಕೊಂಡಿದ್ದೇವೆ x ಹಾಗಾದ್ರೆ ಎಷ್ಟನ್ನು ನಾವು ಈಗ ಸೇರಿಸಬೇಕು 107 ಭಾಗಿಸು 21 ಅನ್ನು ಈ ಸಂಖ್ಯೆಗೆ ಸೇರಿಸಿದಾಗ ಆವಾಗೆಷ್ಟು ಬರ್ತದೆ 3 ಭಾಗಿಸು 7 ಬರ್ತದೆ ಲಾಸ್ಟ್ ಗೆ ಬರಿಬೇಕು ಆದ್ದರಿಂದ 107 ಭಾಗಿಸು 21 ಅನ್ನು ಸೇರಿಸಿದಾಗ ಭಾಗಲಬ್ಧ ಸಂಖ್ಯೆಗೆ ಸೇರಿಸಿದಾಗ ಆ ಭಾಗಲಬ್ಧ ಸಂಖ್ಯೆ 2 ರಷ್ಟು ಅವರೇ ಕೊಟ್ಟಿದ್ದಾರೆ ಇದಕ್ಕೆ ಸೇರಿಸಿದಾಗ ಅಂದ್ರೆ 107 ಭಾಗಿಸು 21 ಅನ್ನು ಸೇರಿಸಿದಾಗ ಎಷ್ಟು ಬರ್ತದೆ 3 ಭಾಗಿಸು 7 ಆಗುತ್ತದೆ ನೀವು ಬೇಕಾದರೆ ಇದನ್ನು ತಾಳೆ ನೋಡಬಹುದು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ ಮುಂದಿನ ಉದಾಹರಣೆಯನ್ನು ಗಮನಿಸಿ ಒಂದು ಆಯತದ ಸುತ್ತಳತೆಯು 13 ಸೆಂಟಿಮೀಟರ್ ಅದರ ಅಗಲವು 2⅓ ಸೆಂಟಿಮೀಟರ್ ಹಾಗಾದರೆ ಅದರ ಉದ್ದವನ್ನು ಕಂಡುಹಿಡಿಯಿರಿ ನಾವು ಏನು ಮಾಡಬೇಕು ಈಗ ಕೊಟ್ಟಿರುವಂತ ಪ್ರಶ್ನೆಯನ್ನು ಮೊದಲಿಗೆ ಅರ್ಥೈಸಿಕೊಳ್ಳಬೇಕು ಏನು ಕೊಟ್ಟಿದ್ದಾರೆ ಒಂದು ಆಯತದ ಸುತ್ತಳತೆ ಕೊಟ್ಟಿದ್ದಾರೆ ಆಯತದ ಸುತ್ತಳತೆ 13 ಸೆಂಟಿಮೀಟರ್ ಆಮೇಲೆ ಅಗಲ ಕೂಡ ಕೊಟ್ಟಿದ್ದಾರೆ ನಾವು ಕಂಡುಹಿಡಿಯಬೇಕಾದ ಯಾವುದು ಈಗ ಉದ್ದವನ್ನು ಕಂಡುಹಿಡಿಯಬೇಕು ನೋಡಿ ಉದಾಹರಣೆ ಹೇಳ್ತಾ ಇದ್ದೇನೆ ಇದನ್ನ ಆಯತ ಎಂದು ಪರಿಗಣಿಸಿದ್ರೆ ಎ ಬಿ ಸಿ ಡಿ ಒಂದು ಆಯತ ಆಗಿರಲಿ ಈ ಆಯತದಲ್ಲಿ ಎ ಬಿ ಮತ್ತು ಸಿ ಡಿ ಇದು ಉದ್ದ ಆಮೇಲೆ ಎ ಡಿ ಮತ್ತು ಬಿ ಸಿ ಇದು ಅಗಲ ಆದ ಪ್ರಶ್ನೆಯಲ್ಲಿ ಏನು ಕೇಳಿದ್ರೆ ಒಂದು ಆಯತದ ಸುತ್ತಳತೆ ಸುತ್ತಳತೆ ಅಂತ ಬಂದಾಗ ನೋಡಿ ಇದು ಇದು ಸುತ್ತಳತೆ ಆ ಸುತ್ತಳತೆಯಲ್ಲಿ ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ ಟೋಟಲ್ ಆಗಿ ನಾವು ತಕೊಂಡಾಗ ಅದು ಸುತ್ತಳತೆ ಆಯ್ತು ಹಾಗಾದ್ರೆ ಆ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಸುತ್ತಳತೆ 13 ಸೆಂಟಿಮೀಟರ್ ಅದರ ಅಗಲ ಕೊಟ್ಟಿದ್ದಾರೆ ಅಗಲ ಎಷ್ಟು 2⅓ ಸೆಂಟಿಮೀಟರ್ ಇದು 2⅓ ಸೆಂಟಿಮೀಟರ್ ಆದ್ರೆ ಇದು ಕೂಡ ಎಷ್ಟು ಆಯ್ತು ಅಗಲ 2⅓ ಸೆಂಟಿಮೀಟರ್ ಆಯ್ತು ನಾವು ಕಂಡುಹಿಡಿಯಬೇಕಾದ್ರೆ ಯಾವುದು ಅದರ ಉದ್ದವೇನು ಇದರಲ್ಲಿ CD ಅಥವಾ AB ಅದೇನು ಉದ್ದ ನಾವು ಏನು ತಕೊಳ್ಳೋ ಈಗ ಉದ್ದ x ಆಗಿರಲಿ ನೋಡಿ ಮೊದಲಿಗೆ ಆಯತದ ಉದ್ದ ಸಮ x ಆಗಿರಲಿ ಅಗಲ ಕೊಟ್ಟಿದ್ದಾರೆ ಸೋ ಅಗಲ ಎಷ್ಟು ಅಗಲ ಸಮ 2⅓ ಸೆಂಟಿಮೀಟರ್ ಅದೇ ರೀತಿಯಾಗಿ ಸುತ್ತಳತೆ ಕೊಟ್ಟಿದ್ದಾರೆ ಸೋ ಸುತ್ತಳತೆ ಎಷ್ಟು ಸುತ್ತಳತೆ ಸಮ 13 ಸೆಂಟಿಮೀಟರ್ ನಾವು ಕಂಡುಹಿಡಿಯಬೇಕಾದ ಯಾವುದು ಈಗ ನಾವು ಕಂಡುಹಿಡಿಯಬೇಕಾದ ಉದ್ದವನ್ನು ಕಂಡುಹಿಡಿಯಬೇಕಾದ್ದು ಯಾವುದನ್ನು ಕಂಡುಹಿಡಿಯಬೇಕೋ ಯಾವ ಪರಿಮಾಣವನ್ನು ಕಂಡುಹಿಡಿಯಬೇಕೋ ಅದನ್ನು x ಅಂತ ತಕೊಂಡಿದ್ದೇವೆ ಈಗ ನಾವು ಯೋಚಿಸಬೇಕಾದ ಏನು ಅಂತ ಹೇಳಿದ್ರೆ ಆಯತದ ಸುತ್ತಳತೆ ಕಂಡುಹಿಡಿಯೋದು ಹೇಗೆ ಆಯತದ ಸುತ್ತಳತೆ ಅಂತ ನಾನು ಒಂದ್ಸಲ ಹೇಳಿದಿನೇ ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ ಅಂದರೆ ಆಯತದ ಆಯತದ ಸುತ್ತಳತೆ ಸೋ ಆದ್ದರಿಂದ ಆಯತದ ಸುತ್ತಳತೆ ಆಯತದ ಸುತ್ತಳತೆ ಸಮ ಉದ್ದ ಪ್ಲಸ್ ಉದ್ದ ಪ್ಲಸ್ ಅಗಲ ಪ್ಲಸ್ ಅಗಲ ಟೋಟಲ್ ಮಾಡಿದಾಗ ಸುತ್ತಳತೆ ಬಂತು ಸೋ ಅದನ್ನ ಹೇಗೆ ಬರೀತೇವೆ 2 ಇಂಟು ಉದ್ದ ಪ್ಲಸ್ ಅಗಲ ನೋಡಿ ಈ ರೀತಿಯಾಗಿ ಬರೀತೇವೆ ಉದ್ದ ಪ್ಲಸ್ ಅಗಲ ಈಗ ಏನು ಕೊಟ್ಟಿದ್ದಾರೆ ಈಗ ಆಯತದ ಸುತ್ತಳತೆ ಕೊಟ್ಟಿದ್ದಾರೆ ಆಯತದ ಸುತ್ತಳತೆ ಎಷ್ಟು ಅದು 13 ಬೆಲೆಯನ್ನು ಆದೇಶಿಸಿ 13 ಇಂಟು ಸಮ 2 ಇಂಟು ಉದ್ದ ಉದ್ದವನ್ನು ನಾವು ಏನು ತಗೊಂಡಿದ್ದೇವೆ ಈಗ ಉದ್ದವನ್ನು x ಅಂತ ತಗೊಂಡಿದ್ದೇವೆ ಸೋ x ಪ್ಲಸ್ ಅಗಲ ಅಗಲ ಎಷ್ಟು ಅಗಲ 2⅓ ಸೆಂಟಿಮೀಟರ್ ಈಗ ನಾವೇನು ಮಾಡಬೇಕು ಈ ಸಮೀಕರಣವನ್ನು ಬಿಡಿಸಬೇಕು ನೀವು ಇದರಿಂದ ಏನು ಅರ್ಥೈಸಿಕೊಳ್ಳಬಹುದು ಅಂತ ಹೇಳಿದ್ರೆ ಕೊಟ್ಟಿರುವಂತ ಹೇಳಿಕೆಗೆ ಅನುಗುಣವಾಗಿ ನಾವು ಏನು ಮಾಡ್ಕೊಳ್ಳಬೇಕು ಸಮೀಕರಣವನ್ನು ರಚಿಸಿಕೊಳ್ಳಬೇಕು ಸಮೀಕರಣ ರಚಿಸಿದ ನಂತರ
ನಾವು ಅಲ್ಲಿ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬೇಕು ಸೋ ಈ ರೀತಿಯಾಗಿ ಹೇಳಿಕೆ ರೂಪ ಲೆಕ್ಕಗಳು ಬಂದಾಗ ಅಥವಾ ಅನ್ವಯಿಕ ಪ್ರಶ್ನೆಗಳು ಬಂದಾಗ ನಾವು ಬಿಡಿಸುವಂತದ್ದು ಈಗ ಗಮನಿಸಿಗ ಇಲ್ಲಿ ಗುಣಿಸು 2 ಅಂತ ಉಂಟು ಈ ಗುಣಿಸು 2 ಅನ್ನು ಎಡಬದಿಗೆ ತನ್ನಿ ಅವಾಗ ಏನಾಯ್ತೀಗ 13 ಭಾಗಿಸು 2 ಸಮ ಇಲ್ಲಿಗ x ಪ್ಲಸ್ ಈಗ ಗಮನಿಸಿ 2 4ನೇ 3 ಇದು ಮಿಶ್ರ ಭಿನ್ನರಾಶಿ ನಾವು ಏನು ಮಾಡಬೇಕು ಇದನ್ನ ಈಗ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು ಆ ಪರಿವರ್ತಿಸುವಂತ ವಿಧಾನವನ್ನು ನೀವು ನಿಮ್ಮ ಪ್ರಾಥಮಿಕ ತರಗತಿಗಳಲ್ಲಿ ಕಲ್ತಿದ್ದೀರಿ 4 ಗುಣಿಸು 2 ಅಂದ್ರೆ 8 8 ಪ್ಲಸ್ 3 ಅಂದ್ರೆ 11 ಸೋ 11 ಭಾಗಿಸು 4 ಈಗ ನಾವು ಏನು ಮಾಡಬೇಕು ಈ ಸಮೀಕರಣವನ್ನು ಬಿಡಿಸಬೇಕು ಹಾಗೆ ಸಮೀಕರಣ ಹಾಗೆ ಬಿಡಿಸುವಂತದ್ದು ನಮಗೆ ಈಗ x ನ ಬೆಲೆ ಬೇಕು ಸೋ x ನ ಬೆಲೆ ಬೇಕಾದ್ರೆ ಆ x ಎಂಬ ಚರಾಕ್ಷರನ ಒಂದೇ ಬದಿಯಲ್ಲಿ ಇಟ್ಕೊಳ್ಳಬೇಕು ಉಳಿದೆಲ್ಲ ಪದವನ್ನು ಸಮೀಕರಣದ ಇನ್ನೊಂದು ಬದಿಗೆ ತರಬೇಕು ಇಲ್ಲಿ ಇದು ಸಮೀಕರಣದ ಬಲಬದಿ ಇದು ಸಮೀಕರಣದ ಎಡಬದಿ ಬಲಬದಿಯಲ್ಲಿ ಈಗ ಪ್ಲಸ್ 11 ಭಾಗಿಸು 4 ಎಂಬುದು ಸ್ಥಿರ ಸಂಖ್ಯೆ ಉಂಟು ಅದನ್ನು ಎಡಬದಿಗೆ ತನ್ನಿ ಅವಾಗ ಏನಾಯ್ತು ಈಗ 13 ಭಾಗಿಸು 2 ಅದು ಈ ಕಡೆ ಬರುವಾಗ ಮೈನಸ್ 11 ಭಾಗಿಸು 4 ಸಮ x ಇನ್ನೇನ್ ಮಾಡಬೇಕು ನಾವೀಗ ಇನ್ನು ಇದನ್ನು ಮೈನಸ್ ಮಾಡಬೇಕು ಅಥವಾ ನಮಗೆ ಅನುಕೂಲಕ್ಕೋಸ್ಕರ ನಾನು ತಿರುಗಿಸಿ ಬರ್ಕೊಳ್ತಿದ್ದೇನೆ x 13 ಭಾಗಿಸು 2 ಮೈನಸ್ 11 ಭಾಗಿಸು 4 ಇದೆರಡು ಭಿನ್ನರಾಶಿಗಳು ಭಿನ್ನರಾಶಿಗಳನ್ನು ಕೂಡಿಸುವುದು ಅಥವಾ ಕಳೆಯುವುದನ್ನು ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಿ ಇಲ್ಲಿ 13 ಭಾಗಿಸು 2 ಮೈನಸ್ 11 ಭಾಗಿಸು 4 ಇದರ ಮಧ್ಯ ಮೈನಸ್ ಚಿಹ್ನೆ ಉಂಟು ಮೈನಸ್ ಚಿಹ್ನೆ ಇರೋದಂತ ಅರ್ಥ ಏನು ನಾವು ಕಳೆಯಬೇಕು ನೇರವಾಗಿ ಕಳೆಯಲಿಕ್ಕೆ ಆಗೋದಿಲ್ಲ ಹೇಗೆ ಕಳೆಯುವಂತದ್ದು ಛೇದ ಒಂದೇ ರೀತಿ ಇದ್ದಾಗ ನೇರವಾಗಿ ಕಳೆಯಬಹುದು ಆದರೆ ಛೇದ ಒಂದೇ ರೀತಿ ಆಗಿಲ್ಲ ನಾವು ಏನು ಮಾಡಬೇಕು ಈಗ ಛೇದವನ್ನು ಸಮಾನಗೊಳಿಸಬೇಕು ಛೇದವನ್ನು ಹೇಗೆ ಸಮಾನಗೊಳಿಸುವಂತದ್ದು ಛೇದದ ಲಸಾವನ್ನು ತೆಗೆಯಬೇಕು ಇಲ್ಲಿ ಇರುವಂತದ್ದು 2 ಮತ್ತು 4 ಅತ್ಯಂತ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ 2 ಒಂದು ಸಲ 2 2 ಸಲ ಸೋ ಇಲ್ಲಿ 1 1 ಆದ್ದರಿಂದ 2 ಗುಣಿಸು 2 4 ಇದೇನಾಯಿತು ಇದು ಲಸಾಅ ಹಾಗಾದ್ರೆ x 2 ಮತ್ತು 4 ರ ಲಸಾಅ 4 ಈಗ ನಾವು ಏನು ಮಾಡಬೇಕು ಈಗ ಅಂಶವನ್ನು ಗಮನಿಸಿ 13 ಭಾಗಿಸು 2 ಗುಣಿಸು ಇಲ್ಲಿ 4 ಲಸಾದಿಂದ ಗುಣಿಸಿ 2 ಒಂದು ಸಲ 2 2 ಸಲ ಸೋ 13 ಗುಣಿಸು 2 ಅಂದ್ರೆ 26 ಹಾಗಾದ್ರೆ ಇಲ್ಲಿ ಎಷ್ಟು ಬಂತು 26 ಮೈನಸ್ ನೇರವಾಗಿ ಮಾಡೋದಾದ್ರೆ ಹೇಗೆ ಇಲ್ಲಿ ಗುಣಿಸು ಛೇದದಲ್ಲಿ 2 ಉಂಟು ನಮಗೆ ಈಗ 4 ಬರಬೇಕು 2 ಇಂದ ಗುಣಿಸಬೇಕು 4 ಬರಬೇಕು 2 ಇಂದ ಗುಣಿಸಬೇಕು ಆಗ ಅಂಶಕ್ಕೂ ಕೂಡ 2 ಇಂದ ಗುಣಿಸಬೇಕು ಇಲ್ಲಿ 26 ಸೋ ನೆಕ್ಸ್ಟ್ 11 ಭಾಗಿಸು 4 ಗುಣಿಸು 4 ಛೇದ 4 ಹಾಗೇನೇ 4 ಒಂದು ಸಲ 4 ಒಂದು ಸಲ ಎಷ್ಟು ಆಯ್ತು 11 ಈಗ ಏನಾಯ್ತು ಈಗ ಸರಿಯಾಗಿ ಗಮನಿಸಿ 11 ಅಂಶದಲ್ಲಿ 11 ಆಯ್ತು x 26 ರಿಂದ 11 ಅನ್ನು ಕಳೆಯಿರಿ ಆಗ ಎಷ್ಟು ಆಯ್ತು 15 ಭಾಗಿಸು 4 ಇದು x ನ ಬೆಲೆ x ನ ಬೆಲೆ 15 ಭಾಗಿಸು 4 ಇದು ಏನಿದು x ಅಂದ್ರೆ ಏನು ಒಂದು ಸಲ ಗಮನಿಸಿ ಉದ್ದವನ್ನು x ಅಂತ ತಕೊಂಡಿದ್ದೇವೆ ಹಾಗಾದ್ರೆ ಈ ಆಯತದ ಉದ್ದ ಎಷ್ಟು ಆಯ್ತು 15 ಭಾಗಿಸು 4 ಸೆಂಟಿಮೀಟರ್ ಇದನ್ನ ನೀವು ಹೇಗೆ ಬರೆಯಬಹುದು 1 ಇದನ್ನ ಭಾಗಿಸಿ ಬರೆಯಬಹುದು 4 ಒಂದು ಸಲ ಇಲ್ಲಿ ಎಷ್ಟು ಸಲ ಭಾಗಿಸಿ ಹೋಗ್ತಾ ಅಂತ ನೋಡ್ಕೊಳ್ಳಿ 4 3 ಸಲ 12 ಎಷ್ಟು ಉಳಿತು 3 4 7 ಸಲ 28 2 ಉಳಿತು 4 5 ಸಲ 20 3.75 ಸೆಂಟಿಮೀಟರ್ ಈ ರೀತಿ ಬರೆಯಬಹುದು ಅಥವಾ ಇದನ್ನು ಹೇಗೆ ಬರೆಯಬಹುದು ಈಗ ನೋಡಿ 4 15 4 ಸಲ ಛೇದವನ್ನು ಅದೇ ರೀತಿ ಇಡ್ಕೊಳ್ಳಿ 4 3 ಸಲ 12 ಎಷ್ಟು ಉಳಿತು 3 ಉಳಿತು ಸೋ 3 4ನೇ 3 ಸೆಂಟಿಮೀಟರ್ ಈ ರೀತಿ ಕೂಡ ಬರೆಯಬಹುದು ಇದು ಏನಾಗಿರುತ್ತದೆ ಇದು ಈ ಆಯತದ ಉದ್ದ ಆಗಿರುತ್ತದೆ ಇಲ್ಲಿ ಕೊಟ್ಟಿರುವಂತದ್ದು ಏನು ಸುತ್ತಳತೆ ಕೊಟ್ಟಿದ್ದಾರೆ ಅಗಲ ಕೊಟ್ಟಿದ್ದಾರೆ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೋ ಹಾಗಾಗಿ ನೀವು ಮಾಡಬೇಕಾದ್ದು ಇಷ್ಟೇ ಮೊದಲಿಗೆ ಕೊಟ್ಟಿರುವಂತ ಪ್ರಶ್ನೆಗೆ ಅನುಗುಣವಾಗಿ ಸಮೀಕರಣವನ್ನು ಬರ್ಕೊಳ್ಳಿ ನಂತರ ಸಮೀಕರಣವನ್ನು ಬಿಡಿಸಬೇಕಾಗುತ್ತದೆ ಮುಂದಿನ ಲೆಕ್ಕವನ್ನು ಗಮನಿಸಿ ಸಾಹಿಲ್ನ ತಾಯಿಯ ಈಗಿನ ವಯಸ್ಸು ಸಾಹಿಲ್ನ ಈಗಿನ ವಯಸ್ಸಿನ 3ರಷ್ಟು ಇದೆ 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 66 ವರ್ಷಗಳಾಗುವುದು ಹಾಗಾದರೆ ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಗಮನಿಸಿ ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ ಪ್ರಶ್ನೆ ಇದು
ಸ್ವಲ್ಪ ಯೋಚಿಸಿಕೊಳ್ಳಿ. ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಯಾವ ಕಂಡೀಷನ್ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಏನು ಮಾಡಬೇಕು ಇದನ್ನು ಬಿಡಿಸಬೇಕಾಗುತ್ತದೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ. ಸಾಹಿಲ್ನ ತಾಯಿಯ ಈಗಿನ ವಯಸ್ಸು ಸಾಹಿಲ್ನ ಈಗಿನ ವಯಸ್ಸಿನ 3ರಷ್ಟಿದೆ. ಆದರೆ ಕಂಡೀಷನ್ ಯಾವುದರ ಆಧಾರದ ಮೇಲೆ ಉಂಟು? ಸಾಹಿಲ್ನ ಈಗಿನ ವಯಸ್ಸಿನ 3ರಷ್ಟು. ಹಾಗಾದರೆ ಸಾಹಿಲ್ನ ಈಗಿನ ವಯಸ್ಸು ಎಷ್ಟು ಅದು ಗೊತ್ತುಂಟ? ಅದು ಗೊತ್ತಿಲ್ಲ. ನೋಡಿ, ಅವರ ಈಗಿನ ವಯಸ್ಸು ನಾವು ಕಂಡುಹಿಡಿಯಬೇಕು. ಸಾಹಿಲ್ನ ಈಗಿನ ವಯಸ್ಸನ್ನು ನಾವು ಏನು ತಕೊಳ್ಳಬೇಕು? x ಅಂತ ತಕೊಳ್ಳಬೇಕು. ನೋಡಿ, ಸಾಹಿಲ್ನ ಈಗಿನ ವಯಸ್ಸು ಏನಾಗಿರಲಿ? x ಆಗಿರಲಿ. ಇದು ಮೊದಲನೇದು. ಮುಂದಕ್ಕೆ ನೀವು ಗಮನಿಸಬೇಕಾದ್ದು ಸಾಹಿಲ್ನ ತಾಯಿಯ ವಯಸ್ಸು. ಸಾಹಿಲ್ನ ತಾಯಿಯ ಈಗಿನ ವಯಸ್ಸು ಸಾಹಿಲ್ನ ಈಗಿನ ವಯಸ್ಸಿನ 3ರಷ್ಟು. ಹಾಗಾದರೆ ಸಾಹಿಲ್ನ ಈಗಿನ ವಯಸ್ಸು ಎಷ್ಟು? x. ಹಾಗಾದರೆ ಸಾಹಿಲ್ನ ತಾಯಿಯ ಈಗಿನ ವಯಸ್ಸು ಎಷ್ಟು? ಕಂಡೀಷನ್ ಉಂಟು 3ರಷ್ಟು. ಸಾಹಿಲ್ನ ಈಗಿನ ವಯಸ್ಸಿನ 3ರಷ್ಟು. ಹಾಗಾದರೆ ಏನಾಯಿತು? ಸಾಹಿಲ್ನ ತಾಯಿಯ ಈಗಿನ ವಯಸ್ಸು 3x ಆಗಿರುತ್ತೆ. ಯಾಕೆ ಹೇಳಿ ನೋಡಿ, ಸಾಹಿಲ್ನ ಈಗಿನ ವಯಸ್ಸನ್ನು ನಾವು 3ರಷ್ಟು x ಅಂತ ತಕೊಂಡಿದ್ದೇವೆ. ತಾಯಿಯ ಈಗಿನ ವಯಸ್ಸು ಅವರೇ ಕೊಟ್ಟಿದ್ದಾರೆ ಏನಂತ? ಸಾಹಿಲ್ನ ಈಗಿನ ವಯಸ್ಸಿನ 3ರಷ್ಟು. ಹಾಗಾದರೆ ಸಾಹಿಲ್ನ ತಾಯಿಯ ಈಗಿನ ವಯಸ್ಸು ಏನಾಯಿತು? 3x ಆಯಿತು. ಅದೇ ರೀತಿ ಅದರಲ್ಲಿ ಇನ್ನೊಂದು ಕಂಡೀಷನ್ ಉಂಟು. 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 66. 5 ವರ್ಷಗಳ ನಂತರ ಅಂತ ಬಂದಾಗ ಪ್ಲಸ್. ಹಾಗೇನಾಯ್ತು ಈಗ ಸಾಹಿಲ್ನ ವಯಸ್ಸು ನೋಡಿ, 5 ವರ್ಷಗಳ ನಂತರ, 5 ವರ್ಷಗಳ ನಂತರ ಮೊದಲಿಗ ಸಾಹಿಲ್ನ ವಯಸ್ಸು 6. ಹಾಗಾದರೆ ಉದಾಹರಣೆ ಕೊಡ್ತಾ ಇದ್ದೀನಿ ಈಗ. ಸಾಹಿಲ್ನ ಈಗಿನ ವಯಸ್ಸು 10 ವರ್ಷಗಳಾಗಿದ್ದರೆ 5 ವರ್ಷಗಳ ನಂತರ ಅವನ ವಯಸ್ಸು ಎಷ್ಟಾಯಿತು? 15 ಆಯಿತು. ಅದೇ ರೀತಿ 5 ವರ್ಷಗಳ ನಂತರ ಸಾಹಿಲ್ನ ವಯಸ್ಸು, ಸಾಹಿಲ್ನ ವಯಸ್ಸು x ಉಂಟು, 5 ವರ್ಷಗಳ ನಂತರ ವಯಸ್ಸು ಎಷ್ಟಾಯಿತು? 5 ವರ್ಷಗಳ ನಂತರ ವಯಸ್ಸು x ಪ್ಲಸ್ 5. ಇದು 5 ವರ್ಷಗಳ ನಂತರ. ಅದೇ ರೀತಿಯಾಗಿ ಸಾಹಿಲ್ನ ತಾಯಿಯ ಈಗಿನ ವಯಸ್ಸು 3x. 5 ವರ್ಷಗಳ ನಂತರ ತಾಯಿಯ ಈಗಿನ ವಯಸ್ಸು ಎಷ್ಟಾಯಿತು? ತಾಯಿಯ ವಯಸ್ಸು ನೋಡಿ, ತಾಯಿಯ ವಯಸ್ಸು, ತಾಯಿಯ ಈಗಿನ ವಯಸ್ಸು ಎಷ್ಟು? ತಾಯಿಯ ಈಗಿನ ವಯಸ್ಸು 3x. 5 ವರ್ಷಗಳ ನಂತರ ಅಂತ ಬಂದಾಗ 5 ವರ್ಷಗಳ ನಂತರ ಅದು 3x ಪ್ಲಸ್ 5. ಇದು 5 ವರ್ಷಗಳ ನಂತರ ವಯಸ್ಸು. ಈಗ ಮತ್ತೆ ವಾಪಸ್ ಪ್ರಶ್ನೆಗೆ ಹೋಗಿ. ಸಾಹಿಲ್ನ ತಾಯಿಯ ಈಗಿನ ವಯಸ್ಸು ಸಾಹಿಲ್ನ ಈಗಿನ ವಯಸ್ಸಿನ 3ರಷ್ಟಿದೆ. ನೋಡಿ, ಇದು ಫಸ್ಟ್ 2 ಕಂಡೀಷನ್. ಮುಂದಕ್ಕೆ 5 ವರ್ಷಗಳ ನಂತರ ಬರೆದಿದ್ದೇವೆ ಇಲ್ಲಿ, 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 66. ಅಂದರೆ ಸಾಹಿಲ್ನ ವಯಸ್ಸು ಪ್ಲಸ್ ತಾಯಿಯ ವಯಸ್ಸು ಅವುಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 66. ಹಾಗಾದರೆ ಹೇಗೆ ಬರೀಬೋದು ಈಗ? ಸಾಹಿಲ್ನ ವಯಸ್ಸು ಎಷ್ಟು? ಸಾಹಿಲ್ನ ವಯಸ್ಸು ಎಕ್ಸ್ ಪ್ಲಸ್ 5, 5 ವರ್ಷಗಳ ನಂತರ. ಮೊತ್ತ ಅಂತ ಬಂದಾಗ ಪ್ಲಸ್. 5 ವರ್ಷಗಳ ನಂತರ ಸಾಹಿಲ್ನ ವಯಸ್ಸು ಮತ್ತು ತಾಯಿಯ ವಯಸ್ಸಿನ ಅಂದರೆ 3x ಪ್ಲಸ್ 5 ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 66. ಇದು ನಮಗೆ ಬೇಕಾಗಿರುವಂಥ ಸಮೀಕರಣ. ಇನ್ನು ನಾವೇನು ಮಾಡಬೇಕು? ಈ ಸಮೀಕರಣವನ್ನು ಬಿಡಿಸಬೇಕು. ಇಲ್ಲಿ ಯಾವುದಾದ್ರೂ ಸಜಾತೀಯ ಪದ ಉಂಟಂತ ಗಮನಿಸಿ. ಇಲ್ಲಿರುವಂಥ ಸಜಾತೀಯ ಪದ ಯಾವುದಿಲ್ಲ, ಎಕ್ಸ್ ಮತ್ತು 3x. ಇದು ಸಜಾತೀಯ ಪದಗಳು. ಸಜಾತೀಯ ಪದಗಳನ್ನು ಕೂಡಿಸ್ಬೋದು ಅಥವಾ ಕಳೆಯಬಹುದು. ಎಕ್ಸ್ ಪ್ಲಸ್ 3x ಅಂದರೆ 4x ಪ್ಲಸ್, ಇದು ಸ್ಥಿರ ಸಂಖ್ಯೆಗಳು, 5 ಪ್ಲಸ್ 5. 5 ಪ್ಲಸ್ 5 ಅಂದರೆ ಎಷ್ಟಾಯಿತು? 10. ಸೊ ಸಮ ಎಷ್ಟಾಯಿತು? 66. ಈಗ ನಾವೇನು ಮಾಡಬೇಕು? ಈಗ ಎಕ್ಸಿನ ಬೆಲೆ ಕಂಡುಹಿಡಿಬೇಕು. ಸೊ 4x ಸಮ 66 ಪ್ಲಸ್ 10 ಈ ಕಡೆ ತನ್ನಿ, ಮೈನಸ್ 10. ಸೊ 4x ಸಮ 56. ಈಗ ನಮಗೆ ಯಾವುದು ಬೇಕಾಗಿರುವಂಥದ್ದು? ಎಕ್ಸಿನ ಬೆಲೆ ಬೇಕಾಗಿರುವಂಥದ್ದು. ಸೊ ಎಕ್ಸ್ ಸಮ 56 ಭಾಗಿಸು
नालाको ईग बागीसी एक्स समा नालाको वंदु सला नालाको इल्ली वंदु उळितु हदिनारु नालाको नालाको सला सो एक्स समा एष्टु आयितु हदिनालको इदु एनिदु एक्स अंदरे साहिल्न ईगिन वयस्सु साहिल्न ईगिन वयस्सु एष्टु आयितु हदिनालको वर्षगळु ನಾವು ಕಂಡುಹಿಡಿಯಬೇಕದು ಯಾವುದು ಈಗ ನೋಡಿ ಹಾಗಾದರೆ ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಹಾಗಾದರೆ ಈಗಿನ ವಯಸ್ಸು ನೋಡಿ ಆದ್ದರಿಂದ ಸಾಹಿಲ್ನ ಈಗಿನ ವಯಸ್ಸು ಈಗಿನ ವಯಸ್ಸನ್ನು ಏನು ತಕೊಂಡಿದ್ದೇವೆ x ಅಂತ ತಕೊಂಡಿದ್ದೇವೆ ಸೋ x ಸಮ ಎಷ್ಟು ಆಯ್ತು 14 ವರ್ಷ एक्स समय आयतु 14 वर्ष इन मुंदे कंडी साहिल तीन वयस्सु सो तीन वयस्सु तीन वयस नावे तक एक्स तक सो इंटू 14 एस्टायतु 42 वर्ष 42 वर्ष इदेन ಹಾಗಾದರೆ ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಸೋ ಈಗಿನ ವಯಸ್ಸು ಎಷ್ಟು ಸಾಹಿಲ್ನ ಈಗಿನ ವಯಸ್ಸು 14 ತಾಯಿಯ ಈಗಿನ ವಯಸ್ಸು 42 ವರ್ಷ ನೋಡಿ ಈ ರೀತಿಯಾಗಿ ನಾವು ಏನು ಮಾಡುತ್ತೇವೆ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುತ್ತೇವೆ ನೀವು ಗಮನಿಸಿಗ ನಾವು ಮಾಡಿರುವಂತ ಉತ್ತರ ಸರಿಯೋ ತಪ್ಪೋ ಎಂಬುದನ್ನು ನಾವೇ ಚೆಕ್ ಮಾಡಬಹುದು ಹೇಗೆ ಒಂದು ಸಲ ಗಮನಿಸಿ ಸಾಹಿಲ್ನ ತಾಯಿಯ ಈಗಿನ ವಯಸ್ಸು ಸಾಹಿಲ್ನ ಈಗಿನ ವಯಸ್ಸಿನ 3 ರಷ್ಟು ಇದೆ ಸಾಹಿಲ್ನ ಈಗಿನ ವಯಸ್ಸು ಎಷ್ಟು 14 3 ರಷ್ಟು ಅಂದ್ರೆ ಬಂದ್ರೆ ಎಷ್ಟು ಆಯ್ತು 42 14 ಗುಣಿಸು 3 ಅಂದ್ರೆ 42 ನೋಡಿ 14 ವರ್ಷ ಮತ್ತು 42 ವರ್ಷ ಅದು ಸರಿಯಾಗಿದೆ ಮತ್ತೆ ಮುಂದಕ್ಕೆ 5 ವರ್ಷಗಳ ನಂತರ ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿ ಅವರ ಇಬ್ಬರ ವಯಸ್ಸಿನ ಮೊತ್ತ 66 ಇದನ್ನ ಎರಡನ್ನು ಕೂಡಿಸಿ 42 ಪ್ಲಸ್ 14 56 5 ವರ್ಷಗಳ ನಂತರ 5 ವರ್ಷಗಳ ನಂತರ ಸಾಹಿಲ್ನ ವಯಸ್ಸು ಪ್ಲಸ್ 5 ವರ್ಷಗಳ ನಂತರ ತಾಯಿಯ ವಯಸ್ಸು ಪ್ಲಸ್ 10 ಸೋ 56 ಪ್ಲಸ್ 10 ಅಂದ್ರೆ ಎಷ್ಟಾಯಿತು 66 ವರ್ಷ ನೋಡಿ ಅವರ ಇಬ್ಬರ ವಯಸ್ಸಿನ ಮೊತ್ತ ಎಷ್ಟು ಕೊಟ್ಟಿದ್ರೆ 66 ವರ್ಷಗಳು ಸೋ ಸರಿಯಾಗಿದೆ ಸೋ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ ಮುಂದಿನ ಉದಾಹರಣೆಯನ್ನು ಗಮನಿಸಿ 11ರ 3 ಅನುಕ್ರಮ ಗುಣಕಗಳ ಮೊತ್ತ 363 ಈ ಗುಣಕಗಳನ್ನು ಕಂಡುಹಿಡಿಯಿರಿ ಪ್ರಶ್ನೆಯಲ್ಲಿ ಏನು ಕೇಳಿದರೆ 11ರ 3 ಅನುಕ್ರಮ ಅನುಕ್ರಮ ಅಂತ ಬಂದಾಗ ಒಂದಾದ ನಂತರ ಅಥವಾ ಕಂಟಿನ್ಯೂಸ್ ಅಂತ ನೋಡಿ 11ರ 3 ಅನುಕ್ರಮ ಗುಣಕಗಳ ಮೊತ್ತ ಹೇಗೆ ಬರೆಯುವಂತದ್ದು ಈಗ ಗುಣಕಗಳು ಅಂತ ಬಂದಾಗ ಒಂದ ಸಲ ಗಮನಿಸಿ 11 22 33 44 ನೋಡಿ ಇದೆಲ್ಲವೂ 11ರ ಗುಣಕಗಳು ಈಗ ಇದು 11 ಮುಂದಿನ ಸಂಖ್ಯೆನ ಹೇಗೆ ಪಡೆದಿದ್ದೇವೆ ಪ್ಲಸ್ 11 ಅಥವಾ 11 ಗುಣಿಸು 2 11 ಗುಣಿಸು 3 11 ಗುಣಿಸು 4 ಇದು ಗುಣಕಗಳು ನಾವು ಏನು ಮಾಡಬೇಕು ಈಗ 11ರ 3 ಅನುಕ್ರಮ ಗುಣಕಗಳ ಮೊತ್ತ 363 ಅದು ಯಾವ ಗುಣಕಗಳು ಅಂತ ಗೊತ್ತಿಲ್ಲ ಬಟ್ ಅದರ ಮೊತ್ತವನ್ನು ಕೊಟ್ಟಿದ್ದಾರೆ ಮೊತ್ತ ಎಷ್ಟು 363 ನಾವು ಈಗ ಆ ಗುಣಕವನ್ನು ಕಂಡುಹಿಡಿಯಬೇಕು ಈಗ ನಾವು ಏನು ಮಾಡೋಣ ಅಂತ ಹೇಳಿದ್ರೆ 11ರ ಯಾವುದಾದರೂ ಒಂದು ಗುಣಕವನ್ನು x ಅಂತ ತಕೊಂಡ ನೋಡಿ ಒಂದು ಗುಣಕ ಏನಾಗಿರಲಿ ಈಗ x ಆಗಿರಲಿ 11ರ ಒಂದು ಗುಣಕ x ಆಗಿರಲಿ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನೋಡಿ ಈ 11 ಅನ್ನು x ಅಂತ ತಕೊಳ್ಳುವ ಇದು x ಆಗಿರಲಿ ಹಾಗಾದರೆ ಈ ಮುಂದಿನ ಪದವನ್ನು ನಾವು ಹೇಗೆ ಪಡೆಯುತ್ತೇವೆ ಆ 22 ಅನ್ನು ಹೇಗೆ ಪಡೆಯಬಹುದು 11 ಕ್ಕೆ 11 ಅನ್ನು ಕೂಡಿಸಿದರೆ 22 ಸಿಗುತ್ತದೆ ಈಗ ಈ 11ರ ಬದಲಿಗೆ ನಾವು ಏನು ತಕೊಂಡಿದ್ದೇವೆ x ಅಂತ ತಕೊಂಡಿದ್ದೇವೆ ನೋಡಿ ಇದು x ಹಾಗಾದರೆ ಮುಂದಿನ ಪದವನ್ನು ಹೇಗೆ ಪಡೆಯಬಹುದು ಈ x ಗೆ 11 ಅನ್ನು ಕೂಡಿಸಿದರೆ 22 ಸಿಕ್ಕಿತು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ ಈಗ ಮೂರನೇ ಪದವನ್ನು ಹೇಗೆ ಪಡೆಯಬಹುದು ಈ x ಗೆ ಅಂದ್ರೆ 11 ಕ್ಕೆ 22 ಅನ್ನು ಕೂಡಿಸಿದರೆ 33 ಸಿಗುತ್ತದೆ ಅಥವಾ ನಾವೀಗ ಏನು ಈ x 11 ಅನ್ನು x ಅಂತ ತಕೊಂಡಿದ್ದೇವೆ ಮೂರನೇ ಪದವನ್ನು ಹೇಗೆ ಪಡೆಯಬಹುದು ಅದಕ್ಕೆ 22 ಅನ್ನು ಕೂಡಿಸಿದಾಗ ಹಾಗಾದರೆ ಅನುಕ್ರಮ ಗುಣಕಗಳ ಮೊತ್ತ ಅಂತ ಬಂದಾಗ ನಾವು ಹೇಗೆ ತಕೊಳ್ಳಬೇಕು 11ರ ಒಂದು ಗುಣಕ ಏನಾಗಿರಲಿ x ಆಗಿರಲಿ ಹಾಗಾದರೆ ಮುಂದಿನ ಎರಡು ಗುಣಕಗಳು ಯಾವುದಲ್ಲ ಮುಂದಿನ ಎರಡು ಗುಣಕಗಳು ಒಂದು x + 11 ಅದೇ ರೀತಿಯಾಗಿ ಇನ್ನೊಂದು ಯಾವುದಾಗಿರುತ್ತದೆ x + 22 ಆಗಿರಲಿ ಯಾಕೆ ಅಂತ ಗೊತ್ತಾಯಿತು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ ಯಾಕೆ ಹೇಳಿ 11 ಅನ್ನು x ಅಂತ ತಕೊಂಡ್ರೆ ಮುಂದಿನ ಪದವನ್ನು ಪಡೆದದ್ದು x ಗೆ 11 ಅನ್ನು ಕೂಡಿಸಿದ್ದು
ಅದೇ ರೀತಿಯಾಗಿ 33 ಅನ್ನು ಪಡೆಯಬೇಕಾದರೆ 11 ಕ್ಕೆ 22 ಅನ್ನು ಕೂಡಿಸಿದ್ದೇವೆ ಸೋ ಹಾಗಾಗಿ ಆ ಗುಣಕಗಳು ಯಾವುದೇ ಇರಲಾಗಲಿ x x plus 11 x plus 22 ಇದು ಮೂರು ಅನುಕ್ರಮ ಗುಣಕಗಳು 11 ರ ಗುಣಕಗಳು 11 ರ ಒಂದು ಗುಣಕ ಏನಾಗಿರಲಿ x ಆಗಿರಲಿ ಉಳಿದೆರಡು ಅಥವಾ ಮುಂದಿನ ಎರಡು ಗುಣಕಗಳು ಒಂದು x plus 11 ಮತ್ತೊಂದು x plus 22 ಆಗಿರಲಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ 11 ರ ಮೂರು ಅನುಕ್ರಮ ಗುಣಕಗಳ ಮೊತ್ತ ಮೊತ್ತ ಅಂತ ಬಂದಾಗ ನಾವು ಏನು ಮಾಡಬೇಕು ಎಲ್ಲವನ್ನು ಕೂಡಿಸಬೇಕು x प्लस एक्स प्लस हन प्लस एक्स प्लस इपत् सम एस्टु कोट्टिदरे अदु 363 याके हेळि 11 र 3 अनुक्रम गुणकगळ मोत्त नोडि इदु मोदलने ಒಂದನೇ ಗುಣಕ ಇದು ಮುಂದಿನ ಎರಡು ಗುಣಕಗಳು ಇವುಗಳ ಮೊತ್ತ ಅಂತ ಬಂದಾಗ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಸೋ ಕೂಡಿಸಿದೆವೆ ಆವಾಗ ಎಷ್ಟಾಯಿತು 363 ಈಗ ಏನು ಮಾಡಬೇಕು ನಾವೀಗ ಸಜಾತೀಯ ಪದಗಳನ್ನು ಕೂಡಿಸಬಹುದು ಇಲ್ಲಿ x ಇಲ್ಲಿ x ಇಲ್ಲಿ x x plus x plus x ಎಷ್ಟಾಯಿತು ಅದನ್ನೆಲ್ಲವನ್ನು ಕೂಡಿಸಿ 3x प्लस 11 प्लस 22 ಅಂತ ಬಂದಾಗ ಅದು 33 ಸಮ 363 ಇನ್ನೇನ್ ಮಾಡಬೇಕು ನಾವೀಗ x ನ ಬೆಲೆ ಕಂಡುಹಿಡಿಯಬೇಕು ಸೋ 3x ಸಮ ಈ ಸ್ಥಿರ ಸಂಖ್ಯೆನ ಆಕಡೆ ಕೊಂಡು ಹೋಗಿ 363 ಪ್ಲಸ್ 33 ಅದು ಮೈನಸ್ 33 ಆಯ್ತು ಈಗ ಕಳೆಯಿರಿ ಸೋ 3x ಸಮ 363 ರಿಂದ 33 ಅನ್ನು ಕಳೆಯಿರಿ 330 ಈಗ ನಮಗೆ ಯಾವುದು ಬೇಕು ಈಗ x ನ ಬೆಲೆ ಬೇಕು ಸೋ ಅದರಿಂದ x ಸಮ 330 ಭಾಗಿಸು 3 ಸೋ x ಸಮ 3 ಒಂದು ಸಲ ಇಲ್ಲಿ 3 ಒಂದು ಸಲ 3 ಒಂದು ಸಲ 0 ಸೋ ಆಗ ಏನಿದೆ x ಸಮ 110 ಇದು x ನ ಬೆಲೆ ಅಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದು 11 ರ 3 ಅನುಕ್ರಮ ಗುಣಕಗಳ ಮೊತ್ತ 11 ರ ಒಂದು ಗುಣಕ ಏನು ಅಂತ ಕೊಂಡದ್ದು 11 ರ ಗುಣಕಗಳು ಆದ್ದರಿಂದ 11 ರ ಗುಣಕಗಳು ಒಂದು ಗುಣಕ x ಅಂತ ತಕೊಂಡಿದ್ದೇವೆ ಅದು ಎಷ್ಟಾಯಿತು 110 ಮುಂದಿನ ಎರಡು ಗುಣಕಗಳನ್ನು ಏನು ತಕೊಂಡದ್ದು x plus 11 ಅಂದರೆ 110 plus 11 ಅಂದರೆ 121 ಮುಂದಿನ ಗುಣಕ x plus 22 ಸಮ 110 plus 22 ಅಂದರೆ 132 ಆ ಮೂರು ಗುಣಕಗಳು ಯಾವುದಿಲ್ಲ 110 121 132 ಇದು 11 ರ ಗುಣಕಗಳು ನೀವು ಮಾಡಿರುವಂತ ಉತ್ತರ ಸರಿಯೋ ತಪ್ಪೋ ಅಂತ ಚೆಕ್ ಮಾಡಬಹುದು 11 ರ ಮೂರು ಅನುಕ್ರಮ ಗುಣಕಗಳ ಮೊತ್ತ 363 ಆ ಮೂರು ಅನುಕ್ರಮ ಗುಣಕಗಳು ಯಾವುದಿಲ್ಲ 110 121 132 ಇದನ್ನು ಕೂಡಿಸಿ 110 ಪ್ಲಸ್ 121 ಪ್ಲಸ್ 132 ಅಂದರೆ ಎಷ್ಟು 363 ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದಂತ ಲೆಕ್ಕಗಳು ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಭ್ಯಾಸ ಮಾಡಿ ಇವತ್ತಿನ ಅವಧಿಯನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು